ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ಮೇಲೆ ಕೊನೆಗೂ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ವೇತನ ನೀಡದ್ದಕ್ಕೆ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಸಾವಿನಿಂದ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಾಕಿ ಇದ್ದಂತಹ ಪೌರ ಕಾರ್ಮಿಕರ ವೇತನವನ್ನ ಬಿಡುಗಡೆಗೊಳಿಸಿದ್ದಾರೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್. ಸುವರ್ಣ ನ್ಯೂಸ್ ನ ನಿರಂತರ ವರದಿಯಿಂದ ಕೊನೆಗೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ವೇತನ ನೀಡದ್ದಕ್ಕೆ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಅವರ ಸಾವಿನಿಂದ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ವೇತನ ಕೊಡದೆ ಬಾಕಿ ಉಳಿಸಿಕೊಂಡಿದ್ದಂತಹ ಪೌರ ಕಾರ್ಮಿಕರ ಸಂಬಳವನ್ನ ಬಿಡುಗಡೆಗೊಳಿಸಿದೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಬಿಡುಗಡೆಗೊಳಿಸಿದ್ದಾರೆ. ಒಟ್ಟು 27.1 ಕೋಟಿ ರೂಪಾಯಿ ವೇತನವನ್ನ ಬಿಡುಗಡೆಗೊಳಿಸಿದೆ ಬಿಬಿಎಂಪಿ. ಜನವರಿ ತಿಂಗಳಿನಿಂದ ಪೌರ ಕಾರ್ಮಿಕರ ವೇತನವನ್ನ ಬಿಬಿಎಂಪಿ ತಡೆ ಹಿಡಿದಿತ್ತು. ಇದೀಗ ನಿರಂತರವಾಗಿ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ, ಹಾಗೆ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾದ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡ ಹಾಗಿದೆ. ಕಾರಣ, ಜನವರಿಯಿಂದ ಬಾಕಿ ಉಳಿಸಿಕೊಂಡಿದ್ದಂತಹ ವೇತನವನ್ನ ಇದೀಗ ಬಿಬಿಎಂಪಿ ಬಿಡುಗಡೆಗೊಳಿಸಿದೆ. ಒಟ್ಟು 27.1 ಕೋಟಿ ರೂಪಾಯಿ ವೇತನವನ್ನ ಬಿಬಿಎಂಪಿ ಬಿಡುಗಡೆಗೊಳಿಸಿದೆ. ಕಳೆದ ಜನವರಿಯಿಂದಲೂ ಕೂಡ ಪೌರ ಕಾರ್ಮಿಕರಿಗೆ ವೇತನವನ್ನ ಬಿಡುಗಡೆಗೊಳಿಸಿರೋದಿಲ್ಲ. ನಿರಂತರ ಪ್ರತಿಭಟನೆ ಆಗ್ತಾ ಇರುತ್ತೆ. ಜೊತೆಗೆ ಪೌರ ಕಾರ್ಮಿಕರು ತಮ್ಮ ಅಳಲನ್ನ ಕೂಡ ಸ್ವತಃ ತೋಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವರಿಗೆ ವೇತನವನ್ನ ಕೊಟ್ಟಿರೋದಿಲ್ಲ. ನಿರಂತರವಾಗಿ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿರುತ್ತೆ. ಇದೀಗ ಆ ವರದಿಯಿಂದ ಹೆಚ್ಚತ್ತಂತ ಬಿಬಿಎಂಪಿ ವೇತನವನ್ನ ಬಿಡುಗಡೆಗೊಳಿಸಿದೆ. ಪೌರ ಕಾರ್ಮಿಕ ಸುಬ್ರಹ್ಮಣ್ಯನ್ ಆತ್ಮಹತ್ಯೆಯ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡ ಹಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಗಣೇಶ್. ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಜನವರಿಯಿಂದ ಕೂಡ ವೇತನವನ್ನ ಕೊಟ್ಟಿರಲಿಲ್ಲ. ಒಂದು ಸಾವು ಕೂಡ ಆಗಿರುತ್ತೆ. ನಿರಂತರವಾಗಿ ಸುವರ್ಣ ನ್ಯೂಸ್ ಕೂಡ ಅದ್ರ ಬಗ್ಗೆ ವರದಿಯನ್ನ ಮಾಡಾಗಿದೆ. ಈಗ ಎಚ್ಚೆತ್ತುಕೊಂಡು ಹಾಗಿದೆ ಬಿಬಿಎಂಪಿ, ಯಾವ ರೀತಿ ಕ್ರಮವನ್ನು ಕೈಗೊಳ್ತಿದೆ? ಸೌಜನ್ಯ, ಖಂಡಿತವಾಗಲು. ಯಾಕಂದ್ರೆ ಪ್ರಮುಖವಾಗಿ ಕಳೆದ ಜನವರಿಯಿಂದ ಇಲ್ಲಿವರೆಗೆ 6-7 ತಿಂಗಳಿಂದ ಪೌರ ಕಾರ್ಮಿಕರಿಗೆ, ಯಾಕಂದ್ರೆ ಸರಿಸುಮಾರು 16-18 ಸಾವಿರ ಪೌರ ಕಾರ್ಮಿಕರಿಗೆ ವೇತನವನ್ನು ಬಿಡುಗಡೆ ಆಗಿರಲಿಲ್ಲ. ಈ ಬಗ್ಗೆ ಸಾಕಷ್ಟು ಏನು ಪ್ರತಿಭಟನೆ ಕೂಡ ಪೌರ ಕಾರ್ಮಿಕರು ಮಾಡ್ತಾರೆ. ಅಂದ್ರೆ ಆಯಾ ಜೋನ್ಗಳಲ್ಲಿ, ಪೂರ್ವ ಆಗಿರುವಂಥದ್ದು ಪಶ್ಚಿಮ, ಹೀಗೆ ಬೇರೆ ಬೇರೆ ಆಯಾ ಜೋನ್ಗಳಲ್ಲಿ ಆಯಾ ವಲಯಗಳಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾರೆ, ಕೆಲಸವನ್ನು ಬಿಟ್ಟು ಧರಣಿ ಕೂರ್ತಾರೆ. ಆಗಲೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ಳಲ್ಲ. ಅದ್ರ ಜೊತೆಗೆ ಈಗ ಅಂತಂದ್ರೆ ಮೊನ್ನೆ ಒಂದು ಸುಬ್ರಹ್ಮಣ್ಯ ದತ್ತಾತ್ರೇಯ ವಾರ್ಡ್ನ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅಂತಂದ್ರೆ ಡೆತ್ ನೋಟ್ ಅನ್ನ ಬರೆದು ಬಿಟ್ಟು ತನಗೆ ಒಂದು 6-7 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ, ತನಗೆ ಸಾಕಷ್ಟು ಸಂಕಷ್ಟ ಆಗ್ತದೆ, ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ, ನನಗೆ ಬದುಕಲು ಆಗ್ತಾ ಇಲ್ಲ, ಏನು ಬಿಬಿಎಂಪಿ ನೀಡುವಂತಹ ವೇತನದಲ್ಲೇ ಜೀವನ ಸಾಗ್ತಾ ಇದ್ದಂತಹ ಸುಬ್ರಹ್ಮಣ್ಯ ಕುಟುಂಬ ಎಲ್ಲೊಂದು ರೀತಿಯಲ್ಲಿ ನೊಂದು ಆತ್ಮಹತ್ಯೆಗೆ ಸುಬ್ರಹ್ಮಣ್ಯ ಸಾವಿಗೀಡಾಗ್ತಾನೆ. ಅದಾದ ಬಳಿಕ ಎಲ್ಲೊಂದು ರೀತಿಯಲ್ಲಿ ಪಾಲಿಕೆ ಎಚ್ಚೆತ್ತುಕೊಳ್ತದೆ. ಅದರಲ್ಲೂ ಬಹುಮುಖ್ಯವಾಗಿ ಈ ಒಂದು ವಿಚಾರವನ್ನ ಸುವರ್ಣ ನ್ಯೂಸ್ ಇವತ್ತು ಬೆಳಗ್ಗೆಯಿಂದ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡುತ್ತೆ. ಪ್ರತಿಯೊಂದು ವಾರ್ಡ್ನಲ್ಲಿರುವಂತಹ ಪೌರ ಕಾರ್ಮಿಕರ ಸಂಕಷ್ಟಗಳೇನು, ಅವರ ಕುಟುಂಬದ ಜೊತೆ ಒಂದು ನೈಜ ಚಿತ್ರಣವನ್ನ ಸುವರ್ಣ ನ್ಯೂಸ್ ಒಂದು ಪ್ರಸಾರ ಮಾಡುತ್ತೆ. ಅದೇ ಒಂದು ರೀತಿಯಲ್ಲಿ ಬಿಬಿಎಂಪಿ ಆಡಳಿತ ನಡೆಸುವಂತಹ ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರದ ಮೇಲೆ ಪರಿಣಾಮ ಬೀರುವಂಥದ್ದು, ಆಡಳಿತದ ಅಧಿಕಾರಿಗಳ ಮೇಲೆ ಒಂದು ರೀತಿಯಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿರುವಂಥದ್ದು. ಹೀಗಾಗಿ ಬೆಳಗ್ಗೆಯಿಂದ ನಿರಂತರ ಏನು ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇತ್ತು. ಎಲ್ಲ ಒಂದು ರೀತಿಯಲ್ಲಿ ಮಧ್ಯಾಹ್ನ ಹೊತ್ತಿಗೆ ಪಾಲಿಕೆ ಎಚ್ಚೆತ್ತುಕೊಳ್ಳುತ್ತೆ. ಅದರಲ್ಲೂ ಕೂಡ ಬಿಬಿಎಂಪಿ ಆಯುಕ್ತರಂತ ಮಂಜುನಾಥ್ ಪ್ರಸಾದ್ ಅವರು ತಕ್ಷಣ, ಅಂತಂದ್ರೆ ಯಾವ ಜೋನ್ಗಳಲ್ಲಿ, ಅಂದ್ರೆ ಪೂರ್ವ ಪಶ್ಚಿಮ ಬೇರೆ ಬೇರೆ ಜೋನ್ಗಳಲ್ಲಿ ಎಲ್ಲಿ ಏನು ತುರ್ತಾಗಿ ಬಿಡುಗಡೆ ಆಗಬೇಕಾಗಿದೆ, ಎಷ್ಟು ಪೌರ ಕಾರ್ಮಿಕರಿಗೆ ಬಾಕಿ ಇರುವಂತಹ ಹಣ ಇದೆ ಅದನ್ನ ಬಿಡುಗಡೆ ಮಾಡುವಂತ ಆದೇಶ ಮಾಡ್ತಾರೆ. ಕೂಡಲೇ ಅವರ ಖಾತೆಗಳಿಗೆ, ಅಂದ್ರೆ 27.1 ಕೋಟಿ ರೂ ಹಣವನ್ನ ಕೂಡಲೇ ಇವತ್ತು ಸಂಜೆದೊಳಗಡೆ ಅವರ ಒಂದು ಅಕೌಂಟ್ಗೆ ಜಮಾ ಮಾಡುವಂತಹ ಒಂದು ಕಾರ್ಯಕ್ಕೆ ಆಯುಕ್ತರು ತೊಡಗುತ್ತಾರೆ. ಎಲ್ಲ ಒಂದು ರೀತಿಯಲ್ಲಿ ಸುವರ್ಣ ನ್ಯೂಸಿನ ಒಂದು ವಿಸ್ತೃತ ವರದಿ ಎಲ್ಲ ಒಂದು ರೀತಿಯಲ್ಲಿ ಪಾಲಿಕೆ ಆಡಳಿತಕ್ಕೆ ಚುರುಕು ಮುಡಿಸಿರುವಂಥದ್ದು, ಅದರಲ್ಲೂ ಕೂಡ ಆಡಳಿತ ವರ್ಗಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಇರುಸುಮುರುಸಾಗಿರುವಂಥದ್ದು. ಸೌಜನ್ಯ ಗಣೇಶ್, ಇನ್ನೀಗ ಸ್ಥಿತಿವಂತರಿಗೆ ಒಂದು ತಿಂಗಳ ಸಂಬಳ ಏನಾದರೂ ಮಿಸ್ ಆಯಿತು ಅಂದ್ರೆ ಅವ್ರಿಗೆ ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಪೌರ ಕಾರ್ಮಿಕರು ಸಂಬಳಕ್ಕಿಂತ ಹೆಚ್ಚಾಗಿಯೇ ಖರ್ಚು ಹಾಗೆ ಸಾಲದ ಲೆಕ್ಕಾಚಾರ ಅವ್ರಿಗಿರುತ್ತೆ. ಸೊ ಅವರ ಕುಟುಂಬದವ್ರನ್ನು ಕೂಡ ಮಾತನಾಡಿಸಿ ಆ ಬಗ್ಗೆ ಕೂಡ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಯಾರಾದರೂ ಅಧಿಕಾರಿಗಳು ನೊಂದಂತ ಕುಟುಂಬಗಳಿಗೆನ್ನ ಮಾತನಾಡಿಸಿ ಸಾಂತ್ವನ ಹೇಳುವಂತ ಪ್ರಯತ್ನ ನಡೀತಾ ಅಥವಾ ಕೇವಲ ಭರವಸೆಯಾಗಿ ಉಳಿದಿದೆಯಾ, ಅದು ಹೇಗೆ? ಸೌಜನ್ಯ, ಇಲ್ಲ, ಯಾಕಂದ್ರೆ ಪಾಲಿಕೆಯಿಂದ ಅಧಿಕೃತ ಆಯುಕ್ತರು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು, ಈಗೇನು ಬಾಕಿ ಇರುವಂತಹ ಒಂದು ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದೀವಿ, ಕೂಡಲೇ ಅವರ ಪೌರ ಕಾರ್ಮಿಕರ ಏನು ಅಕೌಂಟಿಗೆ ಹಣವನ್ನು ಜಮಾ ಮಾಡ್ತೇನೆ ಅಂತ ಒಂದು ಪ್ರಕಟಣೆ ಹೊರಡಿಸಿರುವಂಥದ್ದು. ಆದರೆ ನಿನ್ನೆ ಒಂದೇನಂದ್ರೆ ಸುಬ್ರಹ್ಮಣ್ಯ ಅವರು ಸಾವನ್ನಪ್ಪುತ್ತಾರೆ. ಅದಾದ ಬಳಿಕ ಮೇಯರ್ ಸಂಪತ್ ರಾಜ್ ಅವರು ಕೂಡ ಸ್ಥಳಕ್ಕೆ ಹೋಗ್ತಾರೆ. ಅವರ ಕುಟುಂಬಕ್ಕೆ 10 ಲಕ್ಷ ರೂ ಪರಿಹಾರವನ್ನು, ಅಂತಂದ್ರೆ ಅವರಿಗೆ ಅವರ ಕುಟುಂಬಕ್ಕೆ 5 ಲಕ್ಷ, ಹಾಗೇನೆ ಅವರ ಏನು ಸುಬ್ರಹ್ಮಣ್ಯನ ಮಕ್ಕಳ ಭವಿಷ್ಯಕ್ಕೆ 5 ಲಕ್ಷ ನಿಧಿಯನ್ನು ಘೋಷಣೆ ಮಾಡ್ತಾರೆ, ಅಲ್ಲೇ ನೀಡುವಂಥ ಪ್ರಕ್ರಿಯೆ ಆಗುತ್ತೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ ಅದೇನು
ಅವರಿಗೆ ಪೌರಕಾರ್ಮಿಕ ಬರುವಂತದ್ದು 17,500 ಚೇಲ್, ಅದರಲ್ಲಿ ಕೈಗೆ ಅವರಿಗೆ 14,000 ಸಿಗುತ್ತೆ. ಆ ಒಂದು ವೇತನದಲ್ಲಿ 14,000 ಹಣದಲ್ಲೇ ಅವರು ಇಡೀ ಕುಟುಂಬದ ಒಂದು ತಿಂಗಳ ನಿರ್ವಹಣೆಯನ್ನು ಖರ್ಚು ವೆಚ್ಚಗಳನ್ನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು 14,000 ಹಣವನ್ನೇ ನಾವು ಅವರು ಪೌರಕಾರ್ಮಿಕ ನಂಬಿರ್ತಾರೆ. ಹಾಗೆ ಅದನ್ನ ಆ ಒಂದು ಹಣವನ್ನಕ್ಕಾಗಿ ಅವಸ್ಕರ ಅವರು ಸಾಕಷ್ಟು ದುಡಿತಾ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಕಳೆದ 1, 2, 3, 6, 7 ತಿಂಗಳಿಂದ ಏನು ಹಣ ಬಿಡುಗಡೆ ಆಗಿರಲ್ಲ, ಅದು ಬಾಕಿ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಕಡೆ ಸಾಲ ಮಾಡಿರುವಂತದ್ದು, ಹಾಗೇನೆ ಏನು ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರುವಂತದ್ದು, ಹಾಗೇನೆ ಎಲ್ಲ ಕುಟುಂಬದ ಬೇರೆ ಬೇರೆ ಖರ್ಚುಗಳು ನಿರ್ವಹಣೆಗೆ ಇದೆಲ್ಲ ಒಂದು ತೊಂದರೆ ಆಗುತ್ತೆ. ಎಲ್ಲ ಒಂದ್ರೆ ಹೀಗಾಗಿ ಸಾಕಷ್ಟು ಒಂದು ಏನು ನೊಂದಿರುವಂತಹ ಪೌರಕಾರ್ಮಿಕರು ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತುಕತೆ ನಡೆಸಿ, ಸುವರ್ಣ ನ್ಯೂಸ್ ಕೂಡ ಕಳೆದ ಒಂದು ಎರಡು ವಾರಗಳ ಹಿಂದೆ ಈ ಬಗ್ಗೆ ಒಂದು ರೀತಿಯಲ್ಲಿ ಕೇಸ್ ಸ್ಟಡಿ ಇಟ್ಕೊಂಡು, ಅಂದ್ರೆ ಡೈರಿ ಸರ್ಕಲ್ ನಲ್ಲಿರುವಂತಹ ಕೆಲವು ಪೌರಕಾರ್ಮಿಕರನ್ನ, ಹಾಗೇನೆ ಬೇರೆ ಬೇರೆ ವಾರ್ಡ್ಗಳಲ್ಲಿರುವಂತಹ ಪೌರಕಾರ್ಮಿಕರ ಸಮಸ್ಯೆ ಏನಿದೆ, ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಪೌರಕಾರ್ಮಿಕರು ಯಾವ್ಯಾವ ರೀತಿಯ ಸಮಸ್ಯೆಗಳು ಎದುರಾಗಿರೋ ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಕೂಡ ಮಾಡಿತ್ತು. ಇಲ್ಲ ಅಂದ್ರೆ ಅದೆಲ್ಲೂ ಒಂದು ರೀತಿಯಲ್ಲಿ ಪಾಲಿಕೆಗೆ ಇವತ್ತು ಇರುಸುಮುರುಸಾಗಿರುವಂಥದ್ದು, ಮುಜುಗರಕ್ಕೀಡಾಗಿರೋದು, ಸಹಜವಾಗಿ ತಕ್ಷಣವೇ ಎಚ್ಚೆತ್ತು ಬಾಕಿ ಇರುವಂತಹ 27,00,000 ಹಣವನ್ನು ಈಗಾಗಲೇ ಆಯುಕ್ತರು ಬಿಡುಗಡೆ ಮಾಡಿರುವಂತದ್ದು. ಸೌಜನ್ಯ, ಓಕೆ, ಧನ್ಯವಾದ ಗಣೇಶ್.